DSP Power Pan Masala, powerful generic. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಈಗಾಗಲೇ ಮೊನ್ನೆಯಿಂದ ಮತ್ತೋಡ ಹೋಬಳಿನಲ್ಲಿ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಹಣ್ಣಿನ ಬುಟ್ಟಿ ಕುರಿತು ಚಿನ್ನಲ್ಲಿ ಸಮಸ್ಯೆ 9 ನಿಂತಿದ್ದೀನಿ ಅಂತೇಳಿ ಮನೆ ಮನೆಗೂ ಕೂಡ ಕಾಲಿಗೆ ನಮಸ್ಕಾರ ಹಾಗೂ ಮುಖಾಂತರ ಮತಯಾಚನೆ ಮಾಡ್ತಾಯಿದ್ದೀನಿ. ಖಂಡಿತ ಅಭೂತಪೂರ್ವವಾದಂಥ ಆಶೀರ್ವಾದವನ್ನು ನಮ್ಮ ಜನ ಮಾಡ್ತಾಯಿದ್ದಾರೆ. ಅದು ಕಳೆದ 2018 ಹಾಕಿದ್ರು ಚುನಾವಣೆಯಲ್ಲಿ ಮತ ಹಾಕಿದ್ರು, ಅದಕ್ಕಿಂತ ಹೆಚ್ಚಿನದಾಗಿ ಜನಸ್ಪಂದನೆ ಮಾಡೋದು ನೋಡಿದರೆ ನಾನು ಕನಿಷ್ಠ 100,000 ಮತಗಳಿಂದ ಅಧಿಕ ಮತಗಳಿಂದ ನಾನು ಗೆಲ್ತೀನಿ, ಆ ವಿಶ್ವಾಸ ನನಗಿದೆ. ಜನ ಕೂಡ ಅಷ್ಟೇ ಅಭಿಮಾನದಿಂದ ಭಾಗಿಯಾಗ್ತಿರೋದು ನನಗೂ ಕೂಡ ಖುಷಿ ಕೊಡ್ತದೆ. ಎಲ್ಲರೂ ಕೂಡ ನನಗೆ ಸಹಕಾರ ಮಾಡ್ತಿದ್ದಾರೆ, ಹಾಗಾಗಿ ಗೆದ್ದೇ ಗೆಲ್ತೀನಿ. ಖಂಡಿತ ನಮ್ಮ ಕಾರ್ಯಕರ್ತರಿಗೆ ನಾನು ಒಂದೊಂದು ಸರಿ ಹೇಳ್ತಾ ಇದ್ದೆ, ಏ ನಾನು ಹೋಗೋ ಹಳ್ಳಿಗಳಲ್ಲಿ ಬರಬೇಡ್ರಪ್ಪ, ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ನಮ್ಮ ಕಾರ್ಯಕರ್ತರದ್ದು ಒಂದೇ ಇತ್ತು, ಈಗ ಚುನಾವಣೆ ಹಿಂದೆ ಹೋಗಲಿಲ್ಲ, ಜನ ಇಲ್ಲ ಅಂತೇಳಿದ್ರೆ ಏ ಅವರಿಂದ ಜನ ಇಲ್ಲ ರೀ, ಅವರಿಂದ ಯಾರು ಹೋಗಲ್ಲ ರೀ, ಗಾಡಿಗಳಿಲ್ಲ ರೀ ಅಂತ ಅವಮಾನ ಮಾಡ್ತಾರೆ ಅಂತೇಳಿ. ಯಾಕಂದರೆ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅವ್ರು ಕ್ಯಾನ್ವಾಸ್ಗೆ ಹೋಗಿದ್ರಂತೆ ಅವರಿಂದ ಜನನೇ ಇರಲಿಲ್ಲಂತೆ, ಕ್ಯಾನ್ವಾಸ್ಗೆ ಹೋಗಿದ್ರಂತೆ ಅದೇ ಜನ ಹೋಗ್ಬಿಟ್ಟು ಅಲ್ಲಿ ಮುಂದೆ ನಿಂತ್ಕೊಂಡು ಪಟಾಕಿ ಹೊಡ್ತಾ ಇದ್ರಂತೆ, ಕ್ಯಾನ್ವಾಸ್ಗೆ ಹೋಗಿದ್ರಂತೆ ಅವ್ರ ಪಟಾಕಿ ಗಾಡೀಲಿ ಇಟ್ಕೊಂಡು ಅವರೇ ಹೊಡ್ಕೊತಾ ಇದ್ರು ಅಂತೇಳಿ ಇಂಥ ಅಪಪ್ರಚಾರಗಳು ಮಾಡ್ತಾಯಿದ್ರೆ ಅಂತೇಳಿ ನಮ್ಮ ಕಾರ್ಯಕರ್ತರು ಮುಂಚೆನೇ ಅಲರ್ಟ್ ಆಗಿದ್ದಾರೆ. ಖಂಡಿತ ಅವರೇ ಸ್ವಯಂ ಪ್ರೇರಿತವಾಗಿ ಅವರೇ ವಾಲಂಟಿಯರಾಗಿ ಬಂದು, ಜೊತೆಗೆ ಹಳ್ಳಿಗಳಲ್ಲೂ ಕೂಡ ಅಷ್ಟೇ ನಾವು ಹೋಯ್ತು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ನಿಜಕ್ಕೂ ನಾನು ಖುಷಿಯಾಗ್ತದೆ. ಅವರ ಸ್ಪಂದನೆ ನೋಡಿದರೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಅವರ ಮನೆ ಮಗನಾಗಿ ನನ್ನ ಬರಮಾಡ್ಕೊತಾ ಇದ್ದಾರೆ. ಎಲ್ಲೂ ಕೂಡ ಅಪಸ್ವರ ಅನ್ನೋದಿಲ್ಲ. ನನ್ನಿಂದ ಏನಾದ್ರು ತಪ್ಪುಗಳಾಗಿದ್ದರೆ ಅಥವಾ ಯಾರಿಗಾನ ನೋವಾಗಿದ್ದರೆ ಅಥವಾ ಗ್ರಾಮದವ್ರಿಗೆ ನನ್ನಿಂದ ಏನಾದ್ರು ತೊಂದರೆ ಆಗಿದ್ದರೆ ಅಥವಾ ವೈಯಕ್ತಿಕವಾಗಿ ಯಾರಿಗಾನ ನೋವಾಗಿದ್ದರೆ ನನ್ನಿಂದ ಏನಾದ್ರು ತೊಂದರೆ ಆಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದರೆ ಕ್ಷಮಿಸ್ತಾರೆ, ದಯಮಾಡಿ ನಾನು ಮನೆ ಮಗ ಅವರ ಮನೆ ಮಗ ಇದ್ದಂಗೆ ದಯಮಾಡಿ ನಾವು ಏನೋ ಸಣ್ಣಪುಟ್ಟ ಹಳ್ಳಿಗಳಲ್ಲಿ ನಾವು ಸಣ್ಣಪುಟ್ಟ ತಪ್ಪು ಮಾಡಿರ್ತೀವಿ ಜನಗಳಲ್ಲಿ, ಜನಗಳಿಗೆ ಅಥವಾ ಮನೆ ಹತ್ರ ಬಂದಾಗ ಬೈಯೋದು ಅಥವಾ ಜನಗಳು ಭಾಳ ಇರ್ತಾರಲ್ಲ ಅಂದಿರ ಸಣ್ಣ ಮನೆ ಇರೋದು, ನಮ್ಮದು ಸಣ್ಣ ಮನೆ ಇರ್ತದೆ, ಒಂದೇ ಸರಿ ಎಲ್ಲ ಮನೆ ಒಳಗಡೆ ಬರಬೇಕಂತಾರೆ. ಯಾಕಂದರೆ ನಂದು ದೊಡ್ಡ ಮನೆ ಮಾಡಿದರೆ ಎಲ್ಲ ಕೂತ್ಕೊಳ್ರಿ ಅಂತ ಹೇಳ್ಬೋದಿತ್ತು. ಹಾಗಾದ್ರೆ ಸಣ್ಣಪುಟ್ಟ ನನ್ನಿಂದ ಏನೋ ತಪ್ಪುಗಳಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ತಿದ್ದೀನಿ. ನಮ್ಮ ಜನ ಅಷ್ಟೇ ಮರುಗ್ತಾ ಇದ್ದಾರೆ, ನನ್ನ ಖಂಡಿತ ಮನೆ ಮಗನಾಗಿ ಸ್ವೀಕಾರ ಮಾಡ್ತಿದ್ದಾರೆ, ನನಗೆ ಖುಷಿ ಆಗ್ತದೆ. ಆ ಪ್ರೀತಿಯೇ ನನಗೆ ಗೆಲುವಿಗೆ ಕಾರಣ ಅನ್ಸುತ್ತೆ. ಖಂಡಿತ ಜನರುಗಳಿಗೇನ ನನ್ನ ಬಗ್ಗೆ ಅತಿಯಾದ ಭರವಸೆ ಇದೆ. ಯಾಕಂದರೆ ಕೆಲಸ ಮಾಡ್ತಾರೆ, ಶೇಖರಣ್ಣನಿಗೆ ಯಾವುದೂ ಆಸೆ ಇಲ್ಲ, ಅವ್ರಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ ಅವ್ರಿಗೆ. ಅಂದರೆ ಅವ್ರ ತಂದೆ ತಾಯಿ ಇದ್ರೂ ಕೂಡ ಅಣ್ಣ ತಮ್ಮ ಇದ್ರೂ ಕೂಡ ಯಾರನ್ನೂ ಕೂಡ ಹತ್ರ ಬಿಟ್ಕೊಳಲ್ಲ. ಅವರು ಆಡಳಿತದಲ್ಲಿ ಸ್ವಚ್ಛಂದ ಆಡಳಿತ ಮಾಡ್ತಾರೆ, ಯಾರು ಮುಲಾಜು ಕೇಳೋದಿಲ್ಲ, ನ್ಯಾಯ ನ್ಯಾಯ ಅಂತಾರೆ, ಅನ್ಯಾಯ ಅನ್ನಂತಾರೆ. ಆಮೇಲೆ ಯಾವ ಸಮಾಜಗಳಿಗೂ ತೊಂದರೆ ಆಗಿಲ್ಲ, ಯಾವ ಹಳ್ಳಿಗಳಿಗೂ ತೊಂದರೆ ಮಾಡಿಲ್ಲ. ಅವರು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡಿಲ್ಲ ಅವರು ಅನ್ನೋ ಭಾವನೆ ಇದೆ. ಆಮೇಲೆ ಅಭಿವೃದ್ಧಿ ಕೆಲಸಗಳಲ್ಲಿ ಗೊತ್ತಿದೆ, ಅಭಿವೃದ್ಧಿ ಕೆಲಸಗಳಲ್ಲಿ ತಾರತಮ್ಯ ಮಾಡದೆ ಅವರು ಕೆಲಸ ಮಾಡಿಕೊಡ್ತಾರೆ ಅಂತೇಳಿ. ಇಷ್ಟು ಜನ ನಮಗೆ ಸ್ಪಂದನೆ ಮಾಡಲಿಕ್ಕೆ ನಾನು ಚುನಾವಣೆ ಮುಗಿದ್ಮೇಲೆ ನಾನು ನೋಡಿದರೆ ಜನ ನಾನು ಓಟ್ ಹಾಕಿದ್ರೂ ಸ್ವೀಕಾರ ಮಾಡಿದ್ದೀನಿ, ಓಟ್ ಹಾಕಿಲ್ದಾರೂ ಕೂಡ ಪ್ರೀತಿ ಮಾಡಿದ್ದೀನಿ. ಹಾಗಾಗಿ ಜನ ಆ ಸ್ಪಂದನೆ ಮೇಲೆ ಇವತ್ತು ನನಗೆ ಹೆಚ್ಚಿನ ಜನ ನನಗೆ ಪ್ರೀತಿ ಮಾಡ್ತಾರೆ, ನನ್ನ ಜೊತೆಯಲ್ಲಿ ಆಶೀರ್ವಾದ ಮಾಡ್ತಾರೆ, ಅದೇ ಕಾರಣ ಅನ್ಸಿ. ಖಂಡಿತ ಅಪಪ್ರಚಾರ ಯಾರ್ಯಾರು ಮಾಡ್ತಾರೆ ನಮ್ಮ ನಾವು ಮನವಿ ಮಾಡ್ತೀವಿ, ನಮ್ಮ ಹಳ್ಳಿಗಳಲ್ಲೆಲ್ಲ ನನ್ನ ಬಗ್ಗೆ ಏನೇ ಅಪಪ್ರಚಾರ ಮಾಡಿದ್ರೆ ಅದಕ್ಕೆ ಯಾವುದು ಕೂಡ ಕಿವಿಗೊಡಬೇಡ್ರಿ. ನಾನು ಖಂಡಿತ ನನ್ನ ಗೆಲುವೆ ಹಾಗೆ ಗೆಲ್ಸೇ ಅನ್ನೋ ಅತಿಯಾದ ವಿಶ್ವಾಸ ಇದೆ. ಯಾಕಂದರೆ ನಾನು 2008 ಕೂಡ ನನಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವೆಲ್ಲ ಯಾವುದು ನಡೆಯೋಲ್ಲ, ನಮ್ಮ ಜನ ಕೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಅಪಪ್ರಚಾರ ಏನು ಮಾಡ್ತಾರೋ ಅದನ್ನು ಯಾರೂ ಕೇಳೋದಿಲ್ಲ. ಇಲ್ಲ ನನಗೆ ನನ್ನ ಗೆಲುವು ಅಷ್ಟೇ, ನನ್ನ ಗೆಲುವು ನನ್ನ ಜನರ ಗೆಲುವು ಅಷ್ಟೇ. ಎದುರುಗಡೆ ಕಾಂಗ್ರೆಸ್ ಇರಲಿ, BJP ಇರಲಿ, ಅಥವಾ ಇನ್ನೊಂದು ಪಾರ್ಟಿ ಇರಲಿ, ಅದಕ್ಕೆಲ್ಲ ನಾವೆಲ್ಲ ನಮ್ಮ ಜನ ತಲೆ ಕೆಡ್ಸ್ಕೊಳಲ್ಲ ಅಂದರೆ ನಾನು ತಲೆ ಕೆಡ್ಸ್ಕೊಳಲ್ಲ. ಯಾಕಂದರೆ ನಾನು ಪಕ್ಷೇತರವಾಗಿ ಬಂದವನು, ಅವು ನಮ್ಮ ಜನ ಹೇಳ್ತಾರೆ ಇಲ್ಲಿ ಪಕ್ಷೇತರವಾಗೆ ನಿಂತಿರೋದ್ರೆ ನನ್ನ ನೋಡಿದರೆ 15
ಹಾಗಾಗಿ ನನ್ನ ಗೆಲುವೇನೆ ನನ್ನ ಜನರು ಬಯಸ್ತಾರೆ. ಯಾರನ್ನೂ ಕೂಡ ಕಂಡಮ್ ಮಾಡೋಂಗಿಲ್ಲ, ಚುನಾವಣಾ ದೃಷ್ಟಿಯಿಂದ ಯಾರನ್ನೂ ಕೂಡ ಕಂಡಮ್ ಮಾಡೋಂಗಿಲ್ಲ. ಎಲ್ಲರೂ ಕೂಡ ಚುನಾವಣೆಯಲ್ಲಿ ಎಲ್ಲರೂ ಕೂಡ ನಾವು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರ್ತಾರೆ. ಅದು ತೀರ್ಮಾನ ನಮ್ಮ ಜನಗಳ ಕೈಲಿದೆ. ತೀರ್ಮಾನ ಮಾಡಿ ಯಾರು ಒಳ್ಳೆಯವರಿದ್ದಾರೆ, ಯಾರು ಕೆಟ್ಟವರಿದ್ದಾರೆ, ಯಾರಿಗೆ ಮತ ಹಾಕಿದರೆ ಅನುಕೂಲ ಮಾಡ್ತಾರೆ, ಯಾರಿಗೆ ಅಭಿವೃದ್ಧಿ ಮಾಡ್ತಾರೆ, ಯಾರು ಜಾತಿ ಭೇದ ಮಾಡಲ್ಲ, ಆಮೇಲೆ ಯಾರು ತಾರತಮ್ಯ ಮಾಡಲ್ಲ, ಯಾರು ಸ್ವಂತ ಆಸ್ತಿಗಳನ್ನ ಅಥವಾ ಇನ್ನೊಂದು ಮಾಡ್ಕೊಳಲ್ಲ ಅಂತ ಜನ ಗೊತ್ತಿದೆ. ಜನಗಳಿಗೆ ತೀರ್ಮಾನ, ಯಾಕಂದರೆ ಜನ ನಮ್ಮ ತಾಲೂಕಿನ ಜನ ಭಾಳ ಪ್ರಬುದ್ಧ ಮತದಾರರಿದ್ದಾರೆ. ಹಾಗಾಗಿ ಅವ್ರಿಗೆ ಗೊತ್ತಿದೆ ನಾವೀಗ ಚುನಾವಣೆ ಒಂದು ವಾರ 15 ದಿವಸದಲ್ಲಿ ಏನೇ ಅಪಪ್ರಚಾರ ಮಾಡಿದರೂ ಅದನ್ನು ಯಾರು ಕಿವಿ ಮೇಲೆ ಹಾಕ್ಕೊಳೋದಿಲ್ಲ. ಹಾಗಾಗಿ ನಮ್ಮ ಮತದಾರರು ಪ್ರಬುದ್ಧ ಮತದಾರರಿದ್ದಾರೆ. ಖಂಡಿತ ನನ್ನ ಗೆಲ್ಲಿಸ್ಕೊಡಿ, ಮತ್ತು ನಾನು ಅಭಿವೃದ್ಧಿನೂ ಮಾಡ್ತೀನಿ, ಜೊತೆಗೆ ನನ್ನಿಂದ ಭಾಳಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ ದೇವಸ್ಥಾನಗಳು ಅತಿ ಹೆಚ್ಚಿನದಾಗಿ ನನ್ನಿಂದ ನಿರೀಕ್ಷಣೆ ಇಟ್ಕೊಂಡಿದ್ರು. ಖಂಡಿತ ನನ್ನ ಸೇವಾ ಕಾರ್ಯಗಳು ಯಾರಿಗಾನ ಅತಿಯಾಗಿ ಕಷ್ಟದಲ್ಲಿದ್ದವ್ರಿಗೆ ಖಂಡಿತ ಒಂದಲ್ಲ ಒಂದು ರೂಪದಲ್ಲಿ ಕಷ್ಟದಲ್ಲಿದ್ದವ್ರಿಗೆ ಯಾರು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಯಾವುದೋ ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು 100 ಜನಕ್ಕೆ ತೊಂದರೆ ಆಯಿತು ಅಂದರೆ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 15 ಜನಕ್ಕಾದರೂ ನಾನು ಸಹಾಯ ಮಾಡಿರ್ತೀನಿ. ಆ ರೀತಿ ಸಹಾಯಗಳನ್ನು ನಿರೀಕ್ಷಣೆ ಮಾಡ್ತಾಯಿದ್ದಾರೆ ನನ್ನಿಂದ. ದೇವಸ್ಥಾನಗಳಿಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಿರೀಕ್ಷಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರ ನಿರೀಕ್ಷೆಗಳ ತಕ್ಕಂತೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಭರವಸೆಯನ್ನು ಕೊಡ್ತೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.